Mahadevi, Mahadevi. Panchakshari, amnor garbhagudili adbhuta pavada nadidide. ಪಂಚಾಕ್ಷರಿ, ನೀನು ಈ ಲಿಂಗಾನ ತಗೊಂಡು ಹೊರಗಡೆ ಬಾ. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ಕೆ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಅಗೆದು ಮೀಟಿ ತೆಗಿಬೇಕು. ನಾವೆಷ್ಟೇ ಪ್ರಯತ್ನ ಪಟ್ರು ಇದನ್ನ ಎತ್ತಕ್ಕೆ ಆಗ್ತಾ ಇಲ್ಲ. ಹಾರೆ ಕೋಲ್ ತಂದು ಅಗೆದು ಮೀಟಿ ತೆಗಿಬೇಕು. ನೀ ಊರ್ನವರೆಲ್ಲ ಸೇರ್ಕೊಂಡು ನಮ್ ಬಂಗಾರಿಗೆ ಒಂದು ಮದ್ವೆ ಮಾಡಬಾರ್ದ? ಹುಡುಗಿ ಯಾರಮ್ಮ? ರಶ್ಮಿ ಇದಳಲ್ಲ. ರಶ್ಮಿ ಅಮ್ಮನ ನಮ್ಮಪ್ಪಂಗ್ ಕೊಟ್ಟು ಮದ್ವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ರಶ್ಮಿ ಅಮ್ಮನ ನಮ್ಮಪ್ಪಂಗ್ ಕೊಟ್ಟು ಮದ್ವೆ ಮಾಡ್ಕೊಡಿ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಮೆಚ್ಚಬೇಕು ಕಣೆ, ಮೆಚ್ಚಬೇಕು ನಿನ್ ಧೈರ್ಯನ. ಚೋಟ್ ಉದ್ದ ಇದೀಯಾ? ನಿಮ್ಮಪ್ಪನಿಗೆ ನನ್ನ ಮಗಳನ್ನ ಕೊಡುವಂತ ಮದ್ವೆ ಪ್ರಸ್ತಾಪ ಕೇಳ್ಕೊಂಡು ಬಂದಿದೀಯಲ್ಲ, ಮೆಚ್ಚಬೇಕು. ನಾನ್ ಮಾಡಿದ ತಪ್ಪ, ನಂಗೆ ಅಮ್ಮ ಇಲ್ಲ, ನಂಗೆ ಅಮ್ಮ ಬೇಕು. ಅವರು ತುಂಬಾ ಒಳ್ಳೆಯವರು, ಅವ್ರಿಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಅವರು ನನ್ನ ಅಮ್ಮ. ಅದು ನಿನಗೆ, ಆದ್ರೆ ಪ್ರಪಂಚಕ್ಕೆ ಅವಳು ದೊಡ್ಡ IPS ಆಫೀಸರ್. ಗೊತ್ತಾ ನಿನಗೆ IPS ಆಫೀಸರ್ ಅಂದ್ರೆ ಏನು ಅಂತ? ಗೊತ್ತಾ ನಿನಗೆ? ಗೊತ್ತು. ಅವರೊಬ್ರು ಪೊಲೀಸ್ ಅಧಿಕಾರಿ. ಅವರು ಪೊಲೀಸ್ ಬಟ್ಟೆ ಹಾಕೊಂಡಿರೋದು ನಾನು ಒಂದ್ಸತಿ ನೋಡಿದೀನಿ. ನೋಡಿದ್ಯಾಲ್ವಾ? ನೋಡಿದ್ಯಾ ತಾನೇ? ನೆನಪಿಟ್ಕೋ ಅದನ್ನ. ಅಂಥವಳನ್ನ ಯಾರ ಜೊತೆ ಮದ್ವೆ ಮಾಡ್ಸಕ್ ಬಂದಿದೀಯಾ ನೀನು? ಗೊತ್ತು. ನಮ್ಮಪ್ಪನು ತುಂಬಾ ಒಳ್ಳೆಯವರು. ನಮ್ಮಪ್ಪ ರಶ್ಮಿ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಏನ್ ಚೆನ್ನಾಗಿ ನೋಡ್ಕೋತಾನೆ? ಅವನೊಬ್ಬ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋನು. ನನ್ನ ಮಗಳು ಪೊಲೀಸ್ ಅಧಿಕಾರಿ, IPS ಅಧಿಕಾರಿ, ಅವಳನ್ನ ಏನ್ ಚೆನ್ನಾಗಿ ನೋಡ್ಕೋತಾನೆ ಅವನು? ಇವತ್ತವರೆಗೂ ನಮ್ಮಪ್ಪ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ ಕೇಳಿದ್ದೆಲ್ಲ ತಂದ್ಕೊಡ್ತಾರೆ. ಚಪ್ಪಲಿ ಕೈದ್ರೆ ಏನಂತೆ? ಯಾರಿಗೂ ಮೋಸ ಮಾಡಲ್ಲ, ಸುಳ್ಳು ಹೇಳಲ್ಲ. ಚಪ್ಪಲಿ ಕಾಯ್ದು ಒಂದೇವ್ರ ಕೆಲ್ಸನೇ. ಹಾಗಂತ ನೀನ್ ನನ್ ಮಗಳನ್ನ ತಾಯಿಯಾಗಿ ಬರ್ಬೇಕು ಅಂತ ಆಸೆ ಪಟ್ಟ ತಕ್ಷಣ ಅವಳನ್ನ ನಿಮ್ಮಪ್ಪನಿಗೆ ತಂದು ಮದುವೆ ಮಾಡೋದಕ್ಕೆ ಅವಳನ್ನ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಇಟ್ಟು ಗೊಂಬೆನಾ? ಅಯ್ಯೋ, ನಾನ್ ಹೇಳಿದ್ದು ನೀವು ತಪ್ಪು ತಿಳ್ಕೊಂಡಿದ್ದೀರಾ? ನಾನ್ ಸರಿಯಾಗಿ ತಿಳ್ಕೊಂಡಿದ್ದೀನಿ. ನಿನ್ ಹತ್ರ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ. ಚೋಟ್ ಉದ್ದ ಇದ್ದಾಳೆ, ನನಗೆ ತಿಳುವಳಿಕೆ ಹೇಳಕ್ ಬರ್ತಾಳೆ. ನನ್ನ ಮಗಳಿಗೆ ಮದುವೆ ಪ್ರಸ್ತಾಪ ತಗೊಂಡ್ ಬರ್ತೀಯಾ? ಏನೋ ಮಗು ಹಾಡತ್ತಲ್ಲ ಅಂತ ಮನೆ ಒಳಗೆ ಸೇರಿಸ್ಕೊಂಡ್ರೆ ಅತಿ ಆಯ್ತು ನಿಂದು? ತಲೆ ಮೇಲೆ ಇರ್ಕೊಂಡು ಕೂತ್ಕೋತೀಯಾ? ಇಷ್ಟೇ ಧೈರ್ಯ ನಿನಗೆ? ಸೀತಾ, ಸ್ವಲ್ಪ ಮಾತು ನಿಲ್ಲಿಸ್ತೀಯಾ? ಪಾಪ ಆ ಮಗು ಏನೋ ಪುಟ್ಟ ಹುಡುಗಿ, ತಿಳಿದೇ ಮಾತಾಡ್ತಾ ಇದೆ. ನಿಮ್ಮ ಮೇಲೆ ಗೌರವ ಇದೆ ನನಗೆ, ಆದರೆ ಪ್ರೀತಿ ಮಾತ್ರ ಇಲ್ಲ. ನಿಮ್ಮನ್ನು ಮದುವೆ ಆಗಬೇಕು ಅಂತ ನಾನು ಯಾವತ್ತು ಅಂದ್ಕೊಂಡೂ ಇಲ್ಲ. ಆದರೆ ನನ್ನ ಮಗಳ ಹಿರಣ್ಣ ಮೈಗೆ ನೀವೇ ನನ್ನ ಮದುವೆ ಆಗಬೇಕು, ತಾಯಿಯಾಗಿ ನಮ್ಮ ಮನೆಗೆ ಬರಬೇಕು ಅಂತ ಏನೇನೋ ಆಸೆ ಕಟ್ಕೊಂಡಿದ್ದಾಳೆ. ನೀವು ಅವಳ ಜೊತೆ ಓಡಾಡೋದು ಮಾತಾಡೋದು ಮಾಡಬೇಡಿ. ಅವಳ ಮನಸ್ಸಿಗೆ ಆಘಾತ ಆದರೆ ನನ್ನ ಹತ್ರ ಸಹಿಸ್ಕೊಳಕ್ಕಾಗಲ್ಲ. ಚಿಕ್ಕ ಮಕ್ಕಳ ಮನಸ್ಸನ್ನ ಬದಲಾಯಿಸೋಕ್ಕಾಗಲ್ಲ, ದೊಡ್ಡವ್ರು ಅದು ನಾವೇ ಬದಲಾಯಿಸ್ಕೋಬೇಕು. ಬಂಗಾರಿಯವರೇ, ನಿಮ್ಮ ಮಾತು ಮುಗಿದ್ರೆ ನಾನು ಮಾತಾಡ್ಬೋದಾ? ಮಾತಾಡಿ. ನಿಮ್ಮ ಮೇಲೆ ನನಗೆ ಅನುಮಾನ ಇದೆ.
ಅಂದ್ರೆ ನನ್ನ ಮಗಳಿಗೆ ಇದನ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ದೀನಿ ಅಂತನ? ಮಗು ವಿಚಾರಕ್ಕಲ್ಲ, ಈ ಊರ್ನಲ್ಲಿ ಆಗ್ತಿರೋ ಕೊಲೆ ವಿಚಾರಕ್ಕೆ. ಅಂದ್ರೆ ಅರ್ಥ ಆಗ್ಲಿಲ್ಲ. ನಿಮ್ ಮೇಲಿರೋ ಅನುಮಾನಕ್ಕೆ ನಿಮ್ ಮನೆಗ್ ಬಂದು ನಿಮ್ ಕೈಯಾರ ಒಂದ್ ಲೋಟ ನೀರು ತರಿಸ್ಕೊಂಡು ನಿಮ್ ಕೈ ಹಚ್ಚಿದಾಗಿರೋ ಆ ಲೋಟನ ನಾನ್ ತಗೊಂಡ್ ಹೋದೆ. ಕರ್ಚಿಫು ಅದು ಕೈ ತುಂಬಾ ಕೊಳೆ ಆಗಿದೆ, ಗ್ಲಾಸ್ ಗಲೀಜಾಗ್ಬಿಡುತ್ತೆ ಅದಕ್ಕೆ. ಈಗ ನೀವು ದುಡ್ಡು ಕೊಟ್ಟು ಕೊಂಡ್ಕೊಂಡ್ರಲ್ಲ ಆ ಫೋರೆನ್ಸಿಕ್ ಆಫೀಸರ್ ಅವ್ರ ಕೈಗೆ ಹೋಗಿ ಕೊಟ್ಟೆ. ಆದ್ರೆ ಆತ ತುಂಬಾ ಬುದ್ಧಿವಂತಿಕೆಯಿಂದ ನಿಮ್ಮ ಬೆರಳಚ್ಚು ದಾಖಲೆಗಳನ್ನ ನನ್ನ ಕೈಗೆ ಸಿಗ್ದಿರೋ ಹಾಗೆ ನಾಶ ಮಾಡ್ಬಿಟ್ಟ. ಏನ್ ಹೇಳ್ತಿದ್ದೀರ ನೀವು, ನನಗೊಂದು ಅರ್ಥನೇ ಆಗ್ತಿಲ್ಲ. ಆದ್ರೆ ನನಗೆಲ್ಲ ಅರ್ಥ ಆಯ್ತು. ನೀವು ಸಿಕ್ಕಾಕೋಬಾರ್ದು ಅಂತ ನಮ್ಮ ಸರ್ಕಾರದ ಅಧಿಕಾರಿಗೆ ಲಂಚ ಕೊಟ್ಟು ನೀವು ಮಾಡ್ತಿರೋ ಅಪರಾಧನ ಮುಚ್ಚಾಕ್ತಿದ್ದೀರ. ನೀವು ಅಮ್ಮನವ್ರ ಹೆಸರಲ್ಲಿ ಕೊಲೆ ಮಾಡ್ತಿರೋದು ನನಗೆ ಖಾತರಿ ಆಗಿದೆ. ಅಮ್ಮನವರು ನಿಮ್ ಗುಟ್ಟನ್ನ ಬಿಚ್ಚಿಟ್ಟಿದ್ದಾರೆ. ನೀವಿನ್ನ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನು ದೃಷ್ಟಿಯಲ್ಲಿ ನೀವೀಗ ಅಪರಾಧಿ, ನಿಮಗೆ ಶಿಕ್ಷೆ ಆಗೋದು ಖಚಿತ. ಯಾಕ್ರಿ ಅಮ್ಮನ ರೂಪದಲ್ಲಿ ಇಷ್ಟು ದಿವಸ ಕೊಲೆ ಮಾಡ್ಕೊಂಬಂದ್ರಿ? ನನ್ಗೇನ್ ಹುಚ್ಚೇನ್ರಿ, ಕಂಡ್ಕೊಂಡು ಕೊಲೆ ಮಾಡೋದಕ್ಕೆ ನಾನ್ ಯಾಕೆ ಕೊಲೆ ಮಾಡ್ಲಿ? ಅವ್ರ ಮೇಲೆ ನಿಮ್ಗೇನೋ ಸೇಡಿರ್ಬೇಕು, ಅದಕ್ಕೆ ಕೊಲೆ ಮಾಡಿರ್ತೀರ? ನನಗ್ ಸೇಡಿರೋದು ನನ್ನ ಹೆಂಡತಿನ ಕೊಂದ್ರಲ್ಲ ಅವ್ರಗಳ ಮೇಲೆ. ಅವ್ರು ಯಾಂತ ನಂಗೆ ಚೆನ್ನಾಗ್ ಗೊತ್ತು. ನಾನ್ ಕೊಲ್ಲೋದಾದ್ರೆ ಅವ್ರನ್ನೇ ಮೊದ್ಲು ಕೊಲ್ತೀನಿ. ನನ್ ಮಗಳ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನ ಹೆಂಡತಿನ ಕೊಂದ ಕೊಲೆಗಾರರು ಕಣ್ಮುಂದೆನೆ ಏನು ಓಡಾಡ್ತಿದ್ರು. ಏನು ಮಾಡೋಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ. ಯಾರು ನೀನು? ಅದೆಲ್ಲ ಆಮೇಲೆ. ನಾನು ಒಂದು ಮೀಟಿಂಗ್ಗೆ ಅಂತ ಹೊರಟೆ, ಮಧ್ಯದಲ್ಲೇ ಆಫೀಸಿಂದ ಒಂದು ಕಾಲ್ ಬಂತು. ಏನಂತ? ಮ್ಯಾನೇಜರು ಊಟ ಮಾಡ್ತಾನೆ ಕುಸ್ತು ಬಿದ್ದಿದ್ದಾರೆ ಅಂತ. ಅವ್ರು ಯಾಕೆ ಸತ್ರು ಅಂತ ಗೊತ್ತಾಯ್ತಾ? ನಾವು ಮೊದಲು ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಂತ ಅನ್ಕೊಂಡು, ಆದರೆ ಆಗಿದ್ದೇ ಬೇರೆ. ಫುಡ್ ಇನ್ಫೆಕ್ಷನ್ ಆಗಿ ಪಾಯ್ಸನ್ ಆಗಿ ಟರ್ನ್ ಆಯ್ತಾ? ಅಥವಾ ಯಾರಾದರೂ ಫುಡ್ಡಲ್ಲಿ ಬೇಕು ಅಂತ ಪಾಯ್ಸನ್ ಹಾಕಿದ್ರ? ಯಾಕಂದ್ರೆ ಊಟ ನಿಮ್ಮನೆಯಿಂದನೇ ಬಂದಿದ್ದು ಅಂತ ಹೇಳಿದ್ರೆ ನೀವು ಮನೇಲೇನು ವಿಚಾರಿಸ್ಲಿಲ್ವಾ? ಮನೇಲಿ ವಿಚಾರಿಸೋಣ ಅಂತಲೇ ಬಂದೆ ಮೇಡಮ್. ಅಷ್ಟೊತ್ತಿಗಾಗಲೇ ನನ್ನ ಹೆಂಡತಿ ಸುಸೈಡ್ ಮಾಡ್ಕೊಂಡಿದ್ಲು. ನಾನು ಜನ್ನಿ ಮಾತಾಡ್ತಿರೋದು. ಜನಿ ಬ್ರೋ, ಹೇಳು ಹೆಂಗಿದ್ಯಾ? ಹಾ ಮ್ಯಾಮ್, ಐ ಆಮ್ ಫೈನ್. ಆದರೆ ಆದರೆ ಅದು ಗುರು ಸರ್ ಶನಾಯನ ಆಫೀಸ್ ಕರ್ಕೊಂಡು ಬಂದಿದ್ರು. ಯಾಕೆ? ನಿನ್ನ ಜೊತೆ ಸಂಸಾರ ಮಾಡೋದು ಆ ಅಮೃತ ಅಲ್ಲ. ನನಗ್ ಸೇರ್ಬೇಕಾಗಿರೋ ಪ್ರೀತಿನ ಆ ಅಮೃತ ಜೊತೆ ಹಂಚ್ಕೊಳ್ಳೋದಕ್ ನಿಂತ್ರೆ ನಿನ್ನ ಪಾಲಿಗೆ, ನಿನ್ನ ಮನೆಯವರ ಪಾಲಿಗೆ. ಆವಾಗಿ ಕಾಡ್ತೀನಿ ಅರ್ಜುನ್, ಜಾಗ್ರತೆ. ಅಮರೇ, ಈಗ ಅಶೋಕನು ರಾಮಣ್ಣ ನಾನು ನೋಡ್ಬಿಟ್ರು ಯಾಕೋ? ಏನಾಯ್ತು? ಛೇ, ತಪ್ಪಿಸ್ಕೋಬಿಟ್ಟ. ಗೊತ್ತಾಯ್ತು. ಹೇಗೆ? ಇವಾಗ ತಾನೆ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದೆ. ಅವ್ರು ಬರೋಕ್ಕಿಂತ ಮುಂಚೆ ಹಿಡಿದಾಗ್ತಾ ಇದೆ. ಅದೇ ತಪ್ಪಿಸ್ಕೋಬಿಟ್ರು. ಅವನ್ನ ಸುಮ್ಮನೆ ಬಿಡಬಾರ್ದೆ ಕಣ. ಬಿಡ್ತೀನದ ತಣ್ಣ, ನಮ್ಮಪ್ಪನ ಮೇಲೆ ಕೈ ಮಾಡೋಷ್ಟು ಧೈರ್ಯ ಬಂತ ಅವನಿಗೆ. ಅವನ ಜೀವ ಸಹಿತ ಉಳ್ಸಲ್ಲ. ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಪುರಾಣ ಕಾಲದ ವಾತಾಪಿಪುರದ ರಾಜವಾಡೆಯ ಈಗಿನ ರಾಜಮಾತೆ ರಾಧಾಬಾಯಿ ಸರದೇಶ್ ಪಾಂಡೆ ನೋಡಿ ನೋಡ್ಲಾರ್ದಾಗ ಹಂಗೆ ಹೊಂಟಿ
ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನನಗ್ ಗೊತ್ತು. ಯಾಕೆ ಶಾಕ್ ಆಯ್ತಾ? ರಾಜಿನ್ನ ಹುಡ್ಕೊಂಡ್ ಯಾಕೆ ಕಲಿತಿದ್ದೆ?